ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿ ವಿಭಜನೆ ಆಗ್ಬೇಕು, ಗೋಕಾಕ್ ಅಥವಾ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಅನ್ನುವಂತಹ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಚನ್ನರಾಜ್ ರವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಭೌಗೋಳಿಕವಾಗಿ ನೋಡಿದ್ರೆ ಬೆಳಗಾವಿ ಜಿಲ್ಲೆ ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಇನ್ನು ದೂರದ ಊರಿನಿಂದ ಬರೋಂಥವರು ಬೆಳಗಾವಿ ಕೇಂದ್ರಕ್ಕೆ ಬರಬೇಕಾದ್ರೆ ತುಂಬಾ ಕಷ್ಟವಾಗ್ತಾ ಇದೆ, ತುಂಬ ದೂರವಾಗ್ತಾ ಇದೆ. ಹೀಗಿರಬೇಕಾದ್ರೆ ಇದನ್ನು ವಿಭಜನೆ ಮಾಡಿದ್ರೆ ಒಳ್ಳೆಯದು, ಅಭಿವೃದ್ಧಿ ಹಿತದೃಷ್ಟಿಯಿಂದಲೂ ಕೂಡ ಇದು ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಚನ್ನರಾಜ್ ನೋಡೋಣ. ಭೌಗೋಳಿಕವಾಗಿ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ, ಬೆಂಗಳೂರಿನ ಹೊರತುಪಡಿಸಿದರೆ ಭೌಗೋಳಿಕವಾಗಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿಕೊಂಡು ಈಗ ಅತಿನಿ ಭಾಗದ ಕಟ್ಟಕಡೆಯ ಊರು ನಮ್ಮ ಬೆಳಗಾವಿ ಕೇಂದ್ರ ಸ್ಥಾನದಿಂದ 200 ಕಿಲೋಮೀಟರ್ ಐತಿ. ಈಗ ರಾಮದುರ್ಗದ ಕಟ್ಟಕಡೆಯ ಊರು ನಮ್ಮ ಬೆಳಗಾವಿ ಕೇಂದ್ರ ಸ್ಥಾನದಿಂದ 150 ಕಿಲೋಮೀಟರ್ ಐತಿ. ಇಂಥ ಒಂದು ಸಂದರ್ಭದಲ್ಲಿ ಭೌಗೋಳಿಕವಾಗಿ ಅತಿ ದೊಡ್ಡ ಜಿಲ್ಲೆ ಇರುವಂಥ ಬೆಳಗಾವಿಯನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಅಭಿವೃದ್ಧಿ ಹಿತದೃಷ್ಟಿಯಿಂದ ಅದನ್ನು ನಾವು ವಿಭಜನೆ ಮಾಡಲೇಬೇಕು. ಆದರೆ ಆ ಜಿಲ್ಲೆ ವಿಭಜನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಜಿಲ್ಲೆ ವಿಭಜನೆ ಮಾಡಿ 2 ಮಾಡಬೇಕು 3 ಮಾಡಬೇಕು, ಅದನ್ನು 18 ಜನ ಶಾಸಕರು ನಾವು ಪಕ್ಷಾತೀತವಾಗಿ ಸಭೆ ಸೇರಬೇಕು. ಆಮೇಲೆ ಈ ಜಿಲ್ಲಾ ವಿಭಜನೆ ಇವತ್ತಿನಿಂದ ಕೂಗಲ್ಲ, ಸುಮಾರು ವರ್ಷಗಳಿಂದ ಇದು ಜಿಲ್ಲಾ ವಿಭಜನೆ ಕೂಗಿದೆ. ಈ ಜಿಲ್ಲಾ ವಿಭಜನೆಯಲ್ಲಿ ಹೋರಾಟ ಮಾಡಿ ಬಂದಂಥ ಎಲ್ಲ ಏನು ಹಿರಿಯರಿದ್ದಾರೆ ಅವ್ರನ್ನೂ ಕೂಡ ಆ ಸಭೆಗೆ ಆಹ್ವಾನ ಮಾಡಬೇಕು. ಆಮೇಲೆ ತಿಳಿದಂಥ ವ್ಯಕ್ತಿಗಳಿರ್ತಾರೆ, ಸಾಹಿತಿಗಳಿರ್ಬೋದು, ಅದು ವಿಶೇಷವಾಗಿ ಕನ್ನಡ ಚಳುವಳಿಯಲ್ಲಿ ಭಾಗವಹಿಸಿದಂಥ ಹಿರಿಯರದಾರ, ಹೋರಾಟಗಾರರದಾರ, ಆ ಎಲ್ಲ ಹೋರಾಟಗಾರರನ್ನು ಆಹ್ವಾನ ಮಾಡಿಕೊಂಡು ಒಂದು ವೇದಿಕೆ ನಿರ್ಮಾಣ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲರನ್ನ ಕರೆದು ಎಲ್ಲರದ್ದು ಒಪಿನಿಯನ್ ತಗೊಂಡು ಸವಿಸ್ತಾರವಾಗಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಬೆಳಗಾವಿ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಇಂದು ಗಾಂಧಿ ಜಯಂತಿ, ಗಾಂಧಿ ಜಯಂತಿಯ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜಯೇಂದ್ರ ಅವರು ಕೂಡ ಪಾಲ್ಗೊಂಡಿದ್ದರು. ಸ್ವಚ್ಛತೆಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಈ ಕಡೆ ನೋಡಿ, ನೀವು ಕೂತ್ಕೊಳ್ಳಿ ಸರ್. ಸರ್ ಸರ್ ಕೂತ್ಕೊಳ್ಳಿ ಸರ್. ಸರ್ ಇವ್ರು ಕೂತ್ಕೊಳ್ಳಿ ಸರ್. ಇಲ್ಲಿ ಕ್ಯಾಮ್ರಾ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಣ್ಣ, ಕೂತ್ಕೊಳ್ಳಿ, ಇಲ್ಲಿ ನೋಡಿ ಸರ್. ನೋಡಿ ಸರ್, ಇಲ್ಲಿ ತಳ್ಳಿಬೇಡ್ರಣ್ಣ ಸರ್. ಈ ಕ್ಯಾಮ್ರಾ ನೋಡಿ ಸರ್. ಎಷ್ಟಿಟ್ಟಿದ್ದೀರ ನೀವು? ಎಷ್ಟಿಟ್ಟಿದ್ದೀರ? 3 2 8 ಇಟ್ಕೊಳ್ಳಿ. ನಾ ಇಟ್ಕೊಂಡೆ. ನಂದು ಇದಕ್ಕೆ ಎಷ್ಟಿಟ್ಟಿದ್ಯಾ? ಎಷ್ಟಿಟ್ಟಿದ್ಯಾ? ಇದು ಡುಪ್ಲಿಕೇಟ್ ಖಾತೆ ಇದೆ, ಇದೆ ಬೇರೆ ಕಡೆ ನೋಡಪ್ಪ. ಇದು ಖಾತೆ ಇದೆ ತಗೊಳ್ಳಿ ಸರ್. ಇದು ಖಾತೆ ಸರ್. ಬ್ಯಾಂಕ್ ಇಲ್ಲ ಇಲ್ಲ ಇಲ್ಲ, ಇಲ್ಲಿದ್ದಾರೆ. ಪುಷ್ಪಾರ್ಚನೆ ಬೇಕಾದ್ರೆ ವೈಟ್ ವೈಟ್ ಇಲ್ಲ ಇನ್ನು ಅಣ್ಣ ಇನ್ನು ವೈಟ್ ವೈಟ್ ತೊಳೋಣ, ವೈಟ್ ತೊಳೋಣ, ವೈಟ್ ವೈಟ್ ವೈಟ್. ಬೆಳಗಾವಿಯಲ್ಲಿ ಗಾಂಧಿ ಜಯಂತಿಯನ್ನ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಶಾಸಕರಾಗಿರುವ ಸೇಠ್ ರವರು ಕೂಡ ಭಾಗಿಯಾಗಿದ್ರು ಜಯಂತಿಯಲ್ಲಿ. ಬಾಪೂಜಿಯವರಿಗೆ ಅಥವಾ ಗಾಂಧೀಜಿಯವರಿಗೆ ನಮನ ಸಲ್ಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು, ಬಾಪೂಜಿಯವರ ಜೀವನವೇ ಒಂದು ಸಂದೇಶವಾಗಿದೆ. ಅವರು ಹುಟ್ಟಿ ಇದೀಗ 100 ವರ್ಷಗಳು ಆಗಿರುವಂಥದ್ದು, ಸ್ವರಾಜ್ಯ ಕಥೆ ಅನ್ನೋದು ಅಲ್ಲಿಂದ ಶುರುವಾಯಿತು ಅಂತ ಅವರು ತಿಳಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಮಾತನಾಡ್ತಾರೆ ಸೇಠ್ ಅವರು ನೋಡೋಣ. ಇವತ್ತು ಗಾಂಧಿ ಜಯಂತಿದು ಎಲ್ಲರಿಗೆ ಶುಭಾಶಯಗಳು. ಬಾಪೂಜಿಯವರು ನಮ್ಮ ಬೆಳಗಾವಿಗೆ ಪವಿತ್ರ ಧರ್ತಿದಲ್ಲಿ 100 ವರ್ಷ ಹಿಂದೆ ಬಂದಿದ್ರು. ಇಲ್ಲಿಂದು ಸ್ವರಾಜ್ಯದ ಮೂಮೆಂಟ್ ಚಾಲು ಆಯಿತು.
100 ವರ್ಷದ ಆಲ್ ಇಂಡಿಯಾ ಕಾಂಗ್ರೆಸ್ ಅಧಿವೇಶನ್ ಇಲ್ಲಿ ಬೆಳಗಾಂದಲ್ಲೇ ಆಗಿತ್ತು. ಇಲ್ಲಿ ಎಲ್ಲ ನಮ್ಮ ಲೀಡರ್ಸ್ ಬಂದಿದ್ದರು ಕಾಂಗ್ರೆಸ್ಗೆ. ಮಹಾತ್ಮ ಗಾಂಧೀಜಿ ಅವರಿದ್ದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದರು, ಅಲಿ ಬ್ರದರ್ಸ್ ಅವರಿದ್ದರು, ಎಲ್ಲ ಸೀನಿಯರ್ಸ್ ಇಲ್ಲಿಂದ ಸ್ವರಾಜ್ದ ಮೂಮೆಂಟ್ ಸ್ಟಾರ್ಟ್ ಆಯಿತು. ಪೂರ್ಣ ದೇಶದಲ್ಲಿ ಈ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಗಿ ನಮಗೆ 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಈ ಮೂಮೆಂಟ್ ಏನು ಸ್ಟಾರ್ಟ್ ಆಯಿತು ಇಲ್ಲಿಂದ, ಇದು ಟೋಟಲಿ ಒಂದು ನಾನ್ ವೈಲೆನ್ಸ್ನಲ್ಲಿ ನಾವು ಸಂಘರ್ಷ ಮಾಡಿ ನಮ್ಮ ಎಲ್ಲ ಸ್ವತಂತ್ರ ಸೈನಿಕರು ಸಂಘರ್ಷ ಮಾಡಿ ನಮಗೆ ಸ್ವತಂತ್ರ ಸಿಕ್ಕಿತ್ತು. ಈಗ ನಾವು ಸ್ವಚ್ಛ ಭಾರತ್ ಅಂದರೆ ಹೇಳಾಕತ್ತೀವಿ ನಾವು. ಮಹಾಪೌರ್ ಮೇಡಮ್ ಸ್ವಚ್ಛ ಭಾರತ್ ಅಭಿಯಾನ ಶುರುವಾಗಿ ಇಂದಿಗೆ ಬರೋಬ್ಬರಿ 10 ವರ್ಷಗಳು ತುಂಬಿವೆ. ಈಗಿರ್ಬೇಕಾದ್ರೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗಿದ್ರು. ಹಾಗಾದ್ರೆ ಆ ಅಂದಿನ ಆ ಒಂದು ಭಾರತ, ಸ್ವಚ್ಛತಾ ಅಭಿಯಾನ ಆರಂಭಿಸಿ 10 ವರ್ಷ ಕಳೆದ ನಂತರ ಇಂದಿನ ಭಾರತ ಯಾವ ರೀತಿ ಇದೆ ನೋಡೋಣ. दो अक्टूबर को स्वच्छ भारत मिशन के 10 साल पूरे हो रहे हैं. यह अवसर उन लोगों के अभिनंदन का है जिन्होंने इसे भारतीय इतिहास का इतना बड़ा जन आंदोलन बना दिया. आपको लगता होगा क्या लाल किले से सफाई की बात करना, लाल किले से टॉयलेट की बात बताना, ये कैसा प्रधानमंत्री है मैं नहीं जानता हूं. मेरी कैसी आलोचना होगी, इसे कैसे लिया जाए, लेकिन मैं मन से मानता हूं. मैं गरीब परिवार से आया, मैंने गरीबी देखी और गरीब को इज्जत मिले इसी शुरुआत के हिस्से. क्या कभी हमारे मन को पीड़ा हुई, बेचारी गांव की मां बहने अंधेरे का इंतजार करती हैं, जब तक अंधेरा नहीं आते हैं वो शौच के लिए नहीं जाता, उसके शरीर को कितनी पीड़ा हो गई होगी, कितनी बीमारियों की जड़ें उसमें से चूर होगी. क्या हमारी मां बहनों को इज्जत के लिए हम कम से कम शौचालय का प्रबंध नहीं कर सकते. आज ये स्वच्छ भारत मिशन की ही सफलता है कि वेस्ट टू वेल्थ का मंत्र लोगों में लोकप्रिय हो रहा है. लोग रिड्यूस, रीयूज और रिसाइकल पर बात करने लगे. स्वच्छता को लेकर जारी अभियान से हमें ज्यादा से ज्यादा लोगों को जोड़ना है और ये अभियान किसी एक दिन का, एक साल का नहीं होता है. ये युगों युगों तक निरंतर करने वाला काम है. ये जब तक हमारा स्वभाव बन जाए स्वच्छता, तब तक करने का काम है. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.